ಇನ್ನು ಮಲೆನಾಡು ಭಾಗದಲ್ಲೂ ಸಹ ವರ್ಷಧಾರೆ ಮುಂದುವರೆದಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ಆಲೂರು ತಾಲೂಕುಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮೈದುಂಬಿ ಹರಿತಾ ಇದೆ ಹೇಮಾವತಿ ಜಲಾಶಯ. ಹೇಮಾವತಿ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ. ಹೇಮಾವತಿ ಜಲಾಶಯದಲ್ಲಿ ಒಂದೇ ದಿನ 7 ಅಡಿ ನೀರು ಏರಿಕೆಯಾಗಿದೆ. ಮುಂಗಾರು ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಲೆನಾಡು ಭಾಗದಲ್ಲೂ ಸಹ ವರ್ಷಧಾರೆ ಮುಂದುವರೆದಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ಆಲೂರು ತಾಲೂಕುಗಳಲ್ಲಿ ಈಗಾಗಲೇ ಭಾರೀ ಮಳೆಯಾಗ್ತಾ ಇದೆ. ಮೈದುಂಬಿ ಹೇಮಾವತಿ ಜಲಾಶಯ ಹರಿತಾ ಇದೆ. ಹೇಮಾವತಿ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ. ಹೇಮಾವತಿ ಜಲಾಶಯದಲ್ಲಿ ಒಂದೇ ದಿನ 7 ಅಡಿ ನೀರು ಏರಿಕೆಯಾಗಿದೆ. ಮುಂಗಾರು ಮಳೆಯ ಅಬ್ಬರಕ್ಕೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ವೀಕ್ಷಕರೇ, ನಾವು ಗಮನಿಸ್ತಾ ಇದ್ದೀವಿ ಮಲೆನಾಡು ಭಾಗ ಹಾಸನ ಜೊತೆಗೆ ಚಿಕ್ಕಮಗಳೂರು ಭಾಗದಲ್ಲಿ ಯಾವ ರೀತಿಯಾಗಿ ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಮುಂಗಾರು ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಲ್ಲಿನ ಜನರು ಇರಲಿಕ್ಕೆ ಸಾಕಷ್ಟು ಪರದಾಡ್ತಾ ಇದ್ದಾರೆ. ವಾಹನ ಸವಾರರು ಸಂಚರಿಸೋದಕ್ಕೆ ಇನ್ನಿಲ್ಲದಂತೆ ಪ್ರಯಾಸ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಹಾಸನ ಜಿಲ್ಲೆಯ ಸಕಲೇಶಪುರ ಆಲೂರು ತಾಲೂಕುಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮೈದುಂಬಿ ಹರಿತಾ ಇದೆ ಹೇಮಾವತಿ ಜಲಾಶಯ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ಸಿಗ್ತಾ ಇದೆ. ಜೊತೆಗೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್, ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಹಾಸನ ಕರೆಸ್ಪಾಂಡೆಂಟ್ ಪ್ರಕಾಶ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಹಾಸನ ಭಾಗದಲ್ಲಿ ಮಳೆಯ ಆರ್ಭಟ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಅಲ್ಲಿನ ಸಾರ್ವಜನಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮಳೆಯ ಪರಿಸ್ಥಿತಿ ಯಾವ ರೀತಿ ಇದೆ, ಸಾರ್ವಜನಿಕರು ಏನ್ ಹೇಳ್ತಿದ್ರು ಸಂಬಂಧಪಟ್ಟಂತೆ? ಪ್ರಕಾಶ್ ಶಿವಶಂಕರ್, ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಆ ವರುಣನ ಆರ್ಭಟ ಕೂಡ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಚನ್ನರಾಯಪಟ್ಟಣ ಹಾಗೂ ಅರಸೀಕೆರೆ ತಾಲೂಕು, ಎರಡು ತಾಲೂಕನ್ನು ಹೊರತುಪಡಿಸಿ ವಿವಿಧ ತಾಲೂಕುಗಳೇನಿದೆ, ಆಲೂರು, ಸಕಲೇಶ್ಪುರ, ಅರಕಲಗೋಡು, ಬೇಲೂರು ತಾಲೂಕು ಏನಿದೆ, ಎಲ್ಲ ತಾಲೂಕುಗಳಲ್ಲಿ ಅದರಲ್ಲೂ ಹಾಸನ ಸೇರಿದಾಗೆ 5 ತಾಲೂಕುಗಳಲ್ಲಿ ಕೂಡ ಎಡಬಿಡದೆ ಕಳೆದ ಒಂದು ವಾರದಿಂದಲೂ ಕೂಡ ಮಳೆ ಸುರಿತಾ ಇದೆ. ಪ್ರಮುಖವಾಗಿ ಆಲೂರು ಹಾಗೂ ಸಕಲೇಶ್ಪುರ ಭಾಗದಲ್ಲಿ ಹೇಮಾವತಿ ಜಲನಯನ ಪ್ರದೇಶ ಏನಿದೆ ಅಲ್ಲಿ ಹೇಮಾವತಿ ನದಿ ಕೂಡ ಮೈದುಂಬಿ ಹರಿಯುವಂಥದ್ದು. ಇವತ್ತಿನ ಮಾಹಿತಿಯ ಪ್ರಕಾರ ಸುಮಾರು 40,000 ಕ್ಯೂಸೆಕ್ಸ್ ಒಳಹರಿವು ಕೂಡ ಹರಿದು ಬರ್ತಾ ಇದೆ ಹೇಮಾವತಿಗೆ ಅನ್ನುವ ಮಾಹಿತಿ ಈಗಾಗಲೇ ಬರ್ತಾ ಇದೆ. ಕಳೆದ ವರ್ಷ ಇದಕ್ಕೆ ಹೋಲಿಸ್ಕೊಂಡ್ರೆ ಕೇವಲ 218 ಕ್ಯೂಸೆಕ್ಸ್ ನೀರು ಮಾತ್ರ ಹರಿದು ಒಂದೇ ಸಕಲೇಶ್ಪುರ ಭಾಗದಲ್ಲಿ ಏನು ರಸ್ತೆ ಸಂಚಾರಗಳು ಕೂಡ ಸಂಪರ್ಕಕ್ಕೆ ಅಂದರೆ ಕೆಲವು ಸೇತುವೆಗಳು ಜಲಾವೃತವಾಗಿವೆ. ರಸ್ತೆ ಸಂಪರ್ಕ ಸಿಗದಂತೆ ಕೂಡ ಮರಗಿಡಗಳು ಕೂಡ ರಸ್ತೆ ಮೇಲೆ ಬಿದ್ದು ಅಲ್ಲಿ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ಮತ್ತು ಸಕಲೇಶ್ಪುರ ತಾಲೂಕಿನ ಸುಮಾರು 4 ಹೋಬಳಿಗಳು ಕೂಡ ಇವತ್ತು ಹೊರಜಗತ್ತಿಗೆ ಇದಾವೋ ಇಲ್ದಿದ್ದಾವೋ ಅನ್ನುವುದು ಕೂಡ ಇಲ್ಲಿ ಪ್ರಮುಖವಾಗಿ ಬೆಳಕಿಗೆ ಬಂದಿದೆ. ಯಾಕಂತಂದರೆ ಕಳೆದ ಒಂದು ವಾರದಿಂದಲೂ ಕೂಡ ವಿದ್ಯುತ್ ಸಿಗದೆ ಅಲ್ಲಿನ ಜನರು ಕೂಡ ಪರದಾಡ್ತಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ಹೋಗಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೆ ಎಡಬಿಡದೆ ಮಳೆ ಸುರಿತಾ ಇರೋದ್ರಿಂದ ಅಲ್ಲಿ ಕಾರ್ಯಾಚರಣೆಗೆ ಕೂಡ ಅಡ್ಡಿ ಆಗ್ತಾ ಇದೆ. ಒಂದೆಡೆ ರೈಲು ಸಂಚಾರಕ್ಕೂ ಕೂಡ ಅಡ್ಡಿ ಆಗಿತ್ತು, ಆದರೆ ಇವತ್ತು ಬೆಳಿಗ್ಗೆ ಕೂಡ ರೈಲು ಸಂಚಾರವನ್ನು ಅಲ್ಲಿ ತೆರವುಗೊಳಿಸಿ ರೈಲು ಸಂಚಾರ ಮಾಡಲಿಕ್ಕೆ ಒಂದು ಮಾಡಲಿಕ್ಕೆ ರೈಲು ಸಂಚಾರ ಕೂಡ ಪುನರಾರಂಭವಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಚಾರ್ಮಾಡಿ ಘಾಟ್ ಕೂಡ ಬಂದಾಗಿದೆ. ಹಾಸನದಲ್ಲಿ ಶಿರಾಡಿ ಘಾಟ್ ಏನಿದೆ, ಶಿರಾಡಿ ಘಾಟ್ ಕೂಡ ರಸ್ತೆ ಸುಲಲಿತವಾಗಿದ್ದರೂ ಕೂಡ ಅದಕ್ಕೆ ಒಂದು ಡೇಟ್ ನಿಗದಿಪಡಿಸಿ ಆಮೇಲೆ ಅಲ್ಲಿನ ಮೂಲಕ ವಾಹನಗಳನ್ನು ಬಿಡಲಿಕ್ಕೆ ಸಿದ್ಧವಾಗಿದ್ದಾರೆ. ಒಂದು ಕಡೆ ಸಕಲೇಶ್ಪುರದ ಜನ ಕೂಡ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತಲೇ ಹೇಳ್ಬೋದು ಶಿವಶಂಕರ್. ಓಕೆ ಪ್ರಕಾಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.